ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ನವರಿಗೊಂದು ಹೊರವಸೆ. ಸಮುದಾಯದ ಕಂಪನಿಗಳು ಕಾರ್ಪೊರೇಟ್ ವಲಯದಲ್ಲಿರದೆ ತೀರಾ ಹಿಂದುಳಿದ ಪ್ರದೇಶದ ಮಕ್ಕಳಿಗೆ ಶೈಕ್ಷಣಿಕ ಅನುಕೂಲವಾಗುವ ನಿಟ್ಟಿನಲ್ಲಿ ಸಹಾಯಹಸ್ತ ಚಾಚುವುದು ತುಂಬಾ ಮಹತ್ವದ್ದಾಗಿದೆ ಎಂದು ಅಡ್ವಾಂಟಾ ಸೀಡ್ಸ್ ಕಂಪನಿಯ ರಾಜ್ಯ ವ್ಯವಸ್ಥಾಪಕ ಮುಖ್ಯಸ್ಥ ಶ್ರೀಕಾಂತ್ ಹೇಳಿದರು. ಬ್ಯಾಡಗಿ ತಾಲೂಕಿನ ಅತ್ತಿಕಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಂಪ್ಯೂಟರ್ ಹಾಗೂ ಪ್ರೊಜೆಕ್ಟರ್ಗಳನ್ನು ಕೊಡುಗೆ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಕ್ಕಳ ಕಲಿಕೆಗೆ ಆಲಿಸುವಿಕೆಯ ಜೊತೆಗೆ ದೃಶ್ಯ ಮಾಧ್ಯಮವು ಮುಖ್ಯವಾಗಿದ್ದು ಪ್ರೊಜೆಕ್ಟರ್ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ಹೇಳಿದರು. ರಣಬೆನ್ನೂರು ವಲಯ ಸೀಡ್ಸ್ ಮುಖ್ಯಸ್ಥ ಗೌಡಪ್ಪನವರು ಮಾತನಾಡಿ, ಕಂಪನಿಗೆ ಲಾಭ ಗಳಿಸುವುದಷ್ಟೇ ಮುಖ್ಯವಲ್ಲ, ಜೊತೆಗೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಧನ ಸಹಾಯ ನೀಡುವುದು ಮುಖ್ಯ ಎಂದು ಹೇಳಿದರು. ಸೂಪರ್ವೈಸರ್ ಚನ್ನವೀರಪ್ಪ ಕೋಡಿಯಳ್ಳಿ ಮಾತನಾಡಿ, ಸಂಪನ್ಮೂಲ ಕ್ರೋಢೀಕರಣದಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಿದಾಗ ಪ್ರಗತಿ ಸಾಧಿಸಲು ಸಾಧ್ಯ ಎಂದು ಹೇಳಿದರು. ಸಿಆರ್ಪಿ ಹನುಮರೆಡ್ಡಿ ಶಿಡಿಗನಾಳ್ ಮಾತನಾಡಿ, ಶಾಲೆಯ ಶಿಕ್ಷಕರು ಸಾಮರಸ್ಯದಿಂದ ಕ್ರಿಯಾಶೀಲರಾಗಿ ಮಕ್ಕಳ ಪ್ರಗತಿಗೆ ಶ್ರಮಿಸುತ್ತಿರುವುದು ಶ್ಲಾಘನೀಯ ಎಂದರು. ಚೆನ್ನಾಗಿ ಜಾಸ್ತಿ ದಿವಸ ಅದು ನೆನಪಲ್ಲಿ ಇರುತ್ತೆ ಅಂತ. ಅದಕ್ಕೆ ಆ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ನಮ್ಮ ಕಂಪ್ನಿ ಕಡೆಯಿಂದ ಒಂದು ಈ ಕೊಡುಗೆಯನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ಇನ್ನೊಂದು ವಿಷಯ ಹೇಳಬೇಕಾದ್ರೆ ಒಂದು ಬಾಲಕಾರ್ಮಿಕರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಅದಕ್ಕೆ ಬಾಲಕಾರ್ಮಿಕ ಅಂತಂದ್ರೆ ಏನು ಅಂತ ಗೊತ್ತಿದೆ ಮಕ್ಕಳೇ? ಅದಕ್ಕಪ್ಪ ಅಂದ್ರೆ ಆಕಸ್ಮಿಕ ಇದೆ. ಆಕ್ಚುಲಿ ನಮ್ಮ ಸೈನ್ಸ್ ಹೇಳಿದ್ರು ನಮ್ಮಲ್ಲಿ ಇದ್ರ ಕೊಡ್ಬೇಕಂತಂದ್ರೆ ಏನೋ ಸೈನ್ಸ್ ಅನ್ನ ಮಟ್ಟಿಸ್ಕೊಡ್ಬೇಕಾಗಿತ್ತು ಅಂತ ಅಂದ್ರು. ಅದು ಅನಿವಾರ್ಯವಾಗಿ ಈ ಕಾರ್ಯಕ್ರಮದ ಇವತ್ತಿನ ಗಣಕೇಂದ್ರ ಕೊಡುವ ಕಾರ್ಯಕ್ರಮ ನಿಮ್ಮೂರಿಗೆ ಅತ್ತಿಕಟ್ಟಿಗಿತ್ತಲ್ಲ, ಅದನ್ನ ಬೇರೆ ಕಡೆ ಕೊಡ್ಬೇಕಂತ ಮಾಡಿದ್ವಿ ನಾವು. ಅದು ಅನಿವಾರ್ಯವಾಗಿ ನಮ್ಮ ಒತ್ತಾಯದ ಮೇರೆಗೆ ಇನ್ನು ಸಲ ನಾವು ಅತ್ತಿಕಟ್ಟಿ ಕೊಡ್ಲೇಬೇಕು. ಯಾಕಂದ್ರೆ ಅತ್ತಿಕಟ್ಟಿ ಅಂದ್ರೆ ಇದು ನನ್ನ 25-30 ವರ್ಷದ ಸಂಬಂಧ ಇದು ನನಗೆ. ಸ್ನೇಹಿತರ ಹಲವಾರು ಸಿಎಸ್ಆರ್ ಆಕ್ಟಿವಿಟಿ ಮಾಡ್ತಿದ್ದೇವೆ. ಈಗ ಆಲ್ರೆಡಿ ಒಂದು 5 ಇವೆಂಟ್ ಮುಗಿಸಿದ್ದೇವೆ. ಅಂದ್ರ ನಮ್ಮ ಕಂಪ್ನಿ ಏನು ಆದಾಯ ಪಡಿಸಲ್ಲ, ಅದರಲ್ಲಿ 2% 200 ಕೋಟಿ ಬಂತು, 2 ಕೋಟಿ ರೂಪಾಯಿ ಈ ತರ ಸೋಷಿಯಲ್ ಆಕ್ಟಿವಿಟಿಗೆ ಇಟ್ಟಿದ್ದೀವಿ. ನೆಕ್ಸ್ಟ್ ಈ ತರ ಆಲ್ರೆಡಿ ನಾವು ಒಂದು 5-6 ಸ್ಕೂಲ್ಗಳಿಗೆ ಕೊಟ್ಟಿದ್ದೇವೆ. 5-6 ಇವೆಂಟ್ ಮುಂದೆ ಮಹಿಳಾರಿಗೆ ಸೈಂಟಿಫಿಕಲ್ ಆಗಿ ಕೊಟ್ಟಿವೆ. ನೆಗಲೂರ್ ಅಂತ ಐತೆ, ಅಲ್ಲಿ ಈ ತರ ಪ್ರೊಜೆಕ್ಟ್ ಸ್ಕ್ರೀನ್ ಕೊಟ್ಟಿದ್ದೇವೆ. ಈಗ ಒಂದು 2 ಡೇಸ್ ಬ್ಯಾಕ್ ಇಲ್ಲಿ ಹಲವಾಗಲ್ದ ಹತ್ತಂದ್ರ ಮತ್ತೂರ ಮತ್ತೆ ಎರಬಾಳಿಗೆ ಅಲ್ಲಿ ಸೈಂಟಿಫಿಕ್ ಲ್ಯಾಬ್ ಸ್ಕೂಲ್ ಬ್ಯಾಗ್ಸ್ ಈ ತರ. ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಚಂದ್ರಪ್ಪ ಕುಲ್ಮಿ, ಮಲ್ಲಪ್ಪ ಚಿಕ್ಕಳ್ಳಿ, ಶಿವಪುತ್ರಯ್ಯ ಹಿರೇಮಠ್, ಎಸ್ಡಿಎಂಸಿ ಅಧ್ಯಕ್ಷ ಉಜ್ಜಯ್ಯ ಕರಿನಾಗಣ್ಣವರ್, ಉಪಾಧ್ಯಕ್ಷ ಜ್ಯೋತಿ ಬಿಳಕಿ, ಆಂಜನೇಯ ಗಿರಿಗೌಂಡ್ರು, ದೇವೇಂದ್ರಪ್ಪ ಕ್ಯಾಲೂರ್ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಬಿಆರ್ ಕೊಟ್ರಳ್ಳಿ ನಿರೂಪಿಸಿದರು. ಈಶಪ್ಪ ಎಂ ಸ್ವಾಗತಿಸಿದರು. ಜಮೀರೀತಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೊನೆಯಲ್ಲಿ ಮಹೇಶ್ ಎಚ್ ವಂದಿಸಿದರು.